ಈರುಳ್ಳಿನಲ್ಲಿ ನೇರಳೆ ಚುಕ್ಕೆ ರೋಗ ಅದನ್ನ ಪರ್ಪಲ್ ಬ್ಲಾಚ್ ಅಂತ ಕರೀತೀವಿ ಮಳೆಗಾಲದ ಒಂದು ಈರುಳ್ಳಿ ಬೆಳೆನಲ್ಲಿ ನೀವು ಏನಾದರೂ ನೋಡಿದ್ರೆ ಅದು ಕೊಳೆ ರೋಗ ಅಂತ ಕರೀತಾರೆ ಅಥವಾ ಜಿಲೇಬಿ ರೋಗ ಅಂತ ಕರೀತಾರೆ ಅಥವಾ ಸುರುಳಿ ರೋಗ ಅಂತ ಈರುಳ್ಳಿನಲ್ಲಿ ತ್ರಿಪ್ಸ್ನ ಕಾಟ ಜಾಸ್ತಿ ಇರುತ್ತೆ ಕೆಲವೊಂದು ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಬೇಕಾಗುತ್ತೆ ಸಾಲಿನಿಂದ ಸಾಲಿಗೆ 15 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರ ಕೊಟ್ಟು ನೀವು ನಾಟಿ ಮಾಡೋದ್ರಿಂದ ಈ ಕಳೆಯನ್ನು ನಾವು ಶುರುನಲ್ಲೇ ತಡೆಗಟ್ಟಬಹುದು ರೋಗನು ನಿಯಂತ್ರಣ ಆಗುತ್ತೆ ಯಾವುದು ಹನಿ ನೀರಾವರಿಯನ್ನು ನಾವು ಅಳವಡಿಸೋದ್ರಿಂದ ಈರುಳ್ಳಿನಲ್ಲಿ ಸಾಮಾನ್ಯವಾಗಿ ಒಂದು ಪ್ರಮುಖವಾದ ರೋಗ ಅಂತ ನಾವು ಏನಾದರೂ ಕರೆಯೋದಾದರೆ ಅದು ನೇರಳೆ ಚುಕ್ಕೆ ರೋಗ ಅದನ್ನು ಪರ್ಪಲ್ ಬ್ಲಾಚ್ ಅಂತ ಕರಿತೀವಿ ಅದು ಬಹು ಪ್ರಮುಖವಾದಂಥ ಒಂದು ರೋಗ ಯಾವುದರಲ್ಲಿ ಈರುಳ್ಳಿನಲ್ಲಿ ಅದನ್ನು ನಾವು ಸಾಮಾನ್ಯವಾಗಿ ಚಳಿಗಾಲದ ಬೆಳೆಯಲ್ಲಿ ತುಂಬ ಪ್ರಮುಖವಾಗಿ ಕಾಣ್ತೀವಿ ಅದು ತುಂಬ ಅದು ಬಂದರೆ ನಿಮಗೆ 60-70% ಇಳುವರಿ ಲಾಸ್ ಆಗಿರೋ ನಷ್ಟ ಆಗಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಇದು ಒಂದು ಆಯಿತು ಇನ್ನೊಂದು ರೋಗ ಪ್ರಮುಖವಾಗಿ ಈಗಿನ ಒಂದು 5-6 ವರ್ಷದಲ್ಲಿ ನೀವು ಏನಾದರೂ ನೋಡಿದ್ರೆ ಅದುವೇ ಮಳೆಗಾಲದ ಒಂದು ಈರುಳ್ಳಿ ಬೆಳೆನಲ್ಲಿ ನೀವು ಏನಾದರೂ ನೋಡಿದ್ರೆ ಅದು ಕೊಳೆ ರೋಗ ಅಂತ ಕರೀತಾರೆ ಅಥವಾ ಜಿಲೇಬಿ ರೋಗ ಅಂತ ಕರೀತಾರೆ ಅಥವಾ ಸುರುಳಿ ರೋಗ ಅಂತ ಇದೆಲ್ಲ ಒಂದೇ ಇದು ಏನಂತ ಕರೀತಾರೆ ಅಂದರೆ ಆನಿಯನ್ ಆಂತ್ರಗ್ನೋಸ್ ಆ್ಯಂಡ್ ಪಿಸ್ಟರ್ ಕಾಂಪ್ಲೆಕ್ಸ್ ಅಥವಾ ಆನಿಯನ್ ಆಂತ್ರಗ್ನೋಸ್ ಅಂತಲೂ ಕರೀತಾರೆ ಅಥವಾ ಆನಿಯನ್ ಪಿಸ್ಟರ್ ಅಂತಲೂ ಕರೀತಾರೆ ಪಿಸ್ಟರ್ ಅಂದರೆ ಜಿಲೇಬಿ ಥರ ಆಗಿರುತ್ತೆ ಅದರ ಒಂದು ಎಲೆ ಸುರುಳಿ ಥರ ಹಿಂಗೆ ಸುತ್ತಿರುತ್ತೆ ಇದು ಮಳೆಗಾಲದಲ್ಲಿ ತುಂಬ ಪ್ರಮುಖವಾಗಿ ಬರ್ತಾ ಇರತಕ್ಕಂಥ ಒಂದು ರೋಗ ನಾನು ಮೊದಲನೇ ಹೇಳಿದ ಹಾಗೆ ನೇರಳೆನೆ ಚುಕ್ಕೆ ರೋಗ ಚಳಿಗಾಲಕ್ಕೆ ತುಂಬ ಪ್ರಮುಖವಾದ ರೋಗ ಆದರೆ ಈರುಳ್ಳಿನಲ್ಲಿ ಇತ್ತೀಚಿನ ವರ್ಷದಲ್ಲಿ ಮಳೆಗಾಲಕ್ಕೆ ಟ್ವಿಸ್ಟರು ಆಂತ್ರಗ್ನೋಸು ಅಥವಾ ಜಿಲೇಬಿ ರೋಗ ಅಥವಾ ಕೊಳೆ ರೋಗ ಪ್ರಮುಖವಾದ ರೋಗ ಯಾವುದರಲ್ಲಿ ಇದು ಮಳೆಗಾಲದ ಬೆಳೆಯಲ್ಲಿ ಆನಿಯ ಇದರಲ್ಲಿ ಈರುಳ್ಳಿನಲ್ಲಿ ಪ್ರಮುಖವಾದ ಒಂದು ರೋಗ ಈಗ ಮೊದಲನೆಯದಾಗಿ ನಾವು ಇದಕ್ಕೆ ಜಿಲೇಬಿ ರೋಗ ಅಥವಾ ಟ್ವಿಸ್ಟರ್ ರೋಗಕ್ಕೆ ಏನು ಒಂದು ಪರ್ಯಾಯ ಅಂತಂದರೆ ಅಥವಾ ಇದು ಸೊಲ್ಯೂಷನ್ ಏನು ಅದರ ತಡೆಗಟ್ಟುವ ಒಂದು ಕ್ರಮಗಳೇನು ಅಂತ ನೋಡೋದಾದರೆ ಮೊದಲನೆಯದಾಗಿ ಏರುಮಡಿಗಳಲ್ಲಿ ನಾವು ನಾಟಿ ಮಾಡಬೇಕು ಅವಾಗೇನಾಗುತ್ತೆ ಈ ರೋಗ ಜಾಸ್ತಿ ಯಾವಾಗ ಬರುತ್ತೆ ಅಂದರೆ ಏನಾದರೂ ನಿರಂತರ ಮಳೆ ಇದ್ದು ನೀರು ನಿಲ್ತಕ್ಕಂಥದ್ದು ಅಂದರೆ ಸುಮಾರು 1-5-6 ದಿವಸ ಒಂದು ವಾರದ ಮೇಲೆ ಏನಾದರೂ ನೀರು ನಿಂತರೆ ಈ ರೋಗ ಬರೋದು ಹೆಚ್ಚಿಗೆ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಏರುಮಳಿಗಳಲ್ಲಿ ಅಂದರೆ ರೈಸ್ ಬೆಡ್ ಪ್ಲ್ಯಾಂಟಿಂಗ್ ಅಂತ ಕರಿತೀವಿ ಅದನ್ನು ಅದರಲ್ಲಿ ಮಾಡಬೇಕಾಗುತ್ತೆ ಆವಾಗ ನೀರು ಬಸ್ತೋಗುತ್ತೆ ಪಕ್ಕದಲ್ಲಿ ಕಾಲುವೆ ಕೊಡೋದ್ರಿಂದ ನೀರು ಬಸ್ತೋಗುತ್ತೆ ಅದು ಒಂದು ಕ್ರಮ ಮಾಡಬೇಕು ಯಾರಾದರೂ ನಾಟಿ ಮಾಡೋದ್ರಿಂದ ಅಂದರೆ ಸಸಿ ಮಡಿಗಳನ್ನು ಮಾಡಿ ನಾಟಿ ಮಾಡೋದ್ರಿಂದ ಆದರೆ ಅದನ್ನು ಸಸಿ ಮಡಿಗಳನ್ನು ಕೀಳುವಾಗ ಸಸಿಗಳನ್ನು ಕಿತ್ತು ನಾಟಿ ಮಾಡಬೇಕಾದ್ರೆ ಆ ಬೇರುಗಳನ್ನು ನಾವು ಫಂಜಿಸೈಡ್ಸ್ ಅಂತ ಕರಿತೀವಿ ಶಿಲೀಂದ್ರನಾಶಕಗಳಲ್ಲಿ ಹೆಜ್ಜಿ ನಾಟಿ ಮಾಡೋದ್ರಿಂದ ಈ ರೋಗದ ಶುರುವಿನಲ್ಲಿ ಬರುವಂಥ ರೋಗ ಬರ್ತಕ್ಕಂಥ ಈ ರೋಗವನ್ನು ನಾವು ತಡೆಗಟ್ಬೋದು ಅದಕ್ಕೆ ಏನು ಅಂತಂದರೆ ಕ್ಯಾಪ್ಟಾಪು ಬ್ಯಾವಿಸ್ಟಿನ್ ಅಂತ ಬರುತ್ತೆ ಕಾರ್ಬನ್ ಡೈಸಿಮ್ ಅಂತ ಬರುತ್ತೆ ಇದನ್ನು ನಾವು 3 ಗ್ರಾಮು 1 ಲೀಟರ್ಗೆ 3 ಗ್ರಾಮ್ ದರದಲ್ಲಿ ಸೊಲ್ಯೂಷನ್ನ ಪ್ರಿಪೇರ್ ಮಾಡಿ ಹೆಜ್ಜಿ ಹಾಕೋದ್ರಿಂದ ಇದನ್ನು ನಾವು ಕಡಿಮೆ ಮಾಡ್ಬೋದು ಅಥವಾ ನೇರವಾಗಿ ಬೀಜ ಚೆಲ್ಲೋದ್ರಿಂದ ಸಿ ಟ್ರೀಟ್ಮೆಂಟು ಅಥವಾ ಟ್ರೈಕೋಡರ್ಮ ವಿರಿಡೆ ಅಥವಾ ಟ್ರೈಕೋಡರ್ಮ ಆರ್ಜಿಯಾನಮ್ ಅಂತ ಬರುತ್ತೆ ಇವು ಶಿಲೀಂಧ್ರಗಳೇ ಇದರಲ್ಲಿ ಟ್ರೀಟ್ ಮಾಡೋದ್ರಿಂದ ಬೀಜಗಳನ್ನು ಟ್ರೀಟ್ ಮಾಡೋದ್ರಿಂದಲೂ ಶುರುವಿನಲ್ಲಿ ಬರ್ತಕ್ಕಂಥ ಒಂದು ಈ ಒಂದು ರೋಗವನ್ನು ತಡೆಗಟ್ಬೋದು ಇಲ್ಲ ಈ ಶಿಲೀಂಧ್ರ ಇವು ಟ್ರೈಕೋಡರ್ಮ ಸಿಗೋದಿಲ್ಲ ನಮಗೆ ಅಂದಾಗ ಶಿಲೀಂಧ್ರ ನಾಶಕಗಳಿರ್ತವೆ ಪೆಸ್ಟಿಸೈ ಇದು ಫಂಜಿಸೈಡ್ಸು ಅದರಲ್ಲೂ ನಾವು ಇದನ್ನು ಟ್ರೀಟ್ ಮಾಡ್ಬೋದು ಲೈಕ್ ಕ್ಯಾಪ್ಟಾಪ್ ಅಂತ ಒಂದು ಬರುತ್ತೆ ಅದನ್ನು 3 ಗ್ರಾಮು 1 ಕೆಜಿ ಸೀಡ್ಗೆ 3 ಗ್ರಾಮಲ್ಲಿ ಸೀಡ್ ಟ್ರೀಟ್ಮೆಂಟ್ ಮಾಡಿ ನಾವು ಬಿತ್ತೋದ್ರಿಂದ ಇದನ್ನು ಬೀಜಗಳನ್ನು ನಾವು ಶುರುವಿನಲ್ಲಿ ಬರ್ತಕ್ಕಂಥ ಒಂದು ಈ ಒಂದು ರೋಗವನ್ನು ನಾವು ತಡಿಬೋದಾಗಿದೆ ಅದಾದಮೇಲೆ ನಾಟಿ ಮಾಡಾದ ಒಂದು 35-40 ದಿವಸ ಆದಮೇಲೂ ರೋಗ ಬರ್ತಾ ಕಾಣಿಸ್ಕೊಳುತ್ತೆ ನಿಮಗೆ ಲಕ್ಷಣಗಳು ಆವಾಗ ನೀವು ಒಂದು ಶೆಡ್ಯೂಲ್ ಅಂತ ಕರೀತಾರೆ ನಿರಂತರವಾಗಿ 5-6 ಕಾಂಬಿನೇಷನಲ್ಲಿ ಈ ಒಂದು ಶಿಲೀಂಧ್ರನಾಶಕಗಳನ್ನು ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಅದಕ್ಕೆ ಮೊದಲನೇ ನಾನು ಹೇಳ್ದಂಗೆ ಕಾರ್ಬನ್ ಡೈಸಿಮು ಒಂದ್ಸಲ ಅದಾದಮೇಲೆ ಮ್ಯಾಂಕೋಸೆಬ್ ಅಂತ ಬರುತ್ತೆ ಅದನ್ನು ಒಂದ್ಸಲ 35-40 ದಿವಸ ಆದಮೇಲೂ ನಿಮಗೆ ರೋಗ ಲಕ್ಷಣಗಳು ಕಾಣಿಸ್ಕೊಬೋದು ಆವಾಗ ನಾವು ವಿಧವಿಧವಾದ ಶಿಲೀಂಧ್ರನಾಶಕಗಳನ್ನು ನಾವು ಸಿಂಪಡಣೆ ಮಾಡಬೇಕಾಗತ್ತೆ
ನಾನು ಮೊದಲೇ ಹೇಳಿದಂಗೆ ಕಾರ್ಬನ್ ಡೈಜಿಮ್ ಇರಬಹುದು ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದಾದಮೇಲೆ ಮ್ಯಾಂಕೋಜಿಬ್ ಅಂತ ಬರುತ್ತೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ಮತ್ತೆ ಅದಾದಮೇಲೆ ಫಾಲಿಕ್ಯೂರ್ ಅಂತ ಒಂದು ಬರುತ್ತೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದಾದಮೇಲೆ ಸಾಫ್ ಅಂತ ಬರುತ್ತೆ ಸಾಫ್ ಕಾಂಬಿನೇಷನ್ ಇರುತ್ತೆ ಕಾರ್ಬನ್ ಡೈಜಿಮ್ ಅಂಡ್ ಮ್ಯಾಂಕೋಜಿಬ್ನ ಕಾಂಬಿನೇಷನ್ ಆ ಒಂದು ಆ ತರದ ಒಂದು ಬ್ರ್ಯಾಂಡ್ ನೇಮ್ಗಳು ಬೇರೆ ಬೇರೆ ಬ್ರ್ಯಾಂಡಲ್ಲಿ ನಿಮಗೆ ಸಿಗುತ್ತೆ ಆ ತರದ ಒಂದು ಶಿಲೀಂದ್ರನಾಶಕಗಳನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಈ ಒಂದು ರೋಗನ ತಡೆಗಟ್ಟಬಹುದು ಇದರ ಪ್ರಮಾಣ ಏನಂದ್ರೆ ಈ ಮ್ಯಾಂಕೋಜಿಬ್ ಪ್ಲಸ್ ಕಾರ್ಬನ್ ಡೈಜಿಮ್ ಅದನ್ನು ನಾವು 3 ಗ್ರಾಂ ಪ್ರತಿ ಲೀಟರ್ಗೆ ಸಿಂಪಡಣೆ ಮಾಡಬೇಕಾಗುತ್ತೆ ಅದು ಆದಮೇಲೆ ಬರಿ ಮ್ಯಾಂಕೋಜಿಬ್ ಆದರೆ 3 ಗ್ರಾಂ ಪ್ರತಿ ಲೀಟರ್ಗೆ 1 ಲೀಟರ್ಗೆ ನಾವು ಇದನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಅದರ ಜೊತೆಗೆ ಬೇರೆ ಬೇರೆ ಬ್ರ್ಯಾಂಡ್ ಕೆಮಿಕಲ್ಗಳು ನಿಮಗೆ ಲಭ್ಯವಿದೆವೆ ಉದಾಹರಣೆಗೆ ಫಾಲಿಕ್ಯೂರ್ ಅಂತ ಒಂದು ಬರುತ್ತೆ ಅದನ್ನು ನೀವು ಸ್ಪ್ರೇ ಮಾಡಬಹುದು ಅದು ಒಂದು ಲಿಕ್ವಿಡ್ ಅಂದ್ರೆ ದ್ರವ ರೂಪದಲ್ಲಿ ಬರುತ್ತೆ ಅದನ್ನು ನೀವು 2 ml ಪರ್ 1 ಲೀಟರ್ ಗೆ ಸ್ಪ್ರೇ ಮಾಡೋದ್ರಿಂದಲೂ ಇದನ್ನ ತಡೆಗಟ್ಟಬಹುದು ಇದು ಒಟ್ಟಾರೆಯಾಗಿ ಒಂದು ಜಿಲೇಬಿ ರೋಗ ಅಥವಾ ಆಂತ್ರಗ್ನೋಸ್ ಟ್ವಿಸ್ಟರ್ ಆಂತ್ರಗ್ನೋಸ್ ಕಾಂಪ್ಲೆಕ್ಸ್ ಆ ಒಂದು ಈರುಳ್ಳಿನಲ್ಲಿ ಹೇಗೆ ತಡೆಗಟ್ಟಬಹುದು ಅಂತ ನಾವು ನೋಡಿದಂತ ಒಂದು ಇದು ವಿಚಾರಗಳು ಮತ್ತೆ ಎಲೆಚುಕ್ಕೆ ರೋಗಕ್ಕೆ ಏನು ನಾವು ಇದು ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದಂಗೆ ಎಲೆಚುಕ್ಕೆ ರೋಗಕ್ಕೆ ರೋಗನಿರೋಧಕ ಒಂದು ತಳಿಗಳಿದವೆ ನಮ್ಮತ್ರ ಅರ್ಕ ಕಲ್ಯಾಣ ಅಂತ ಇದೆ ಅದು ಕ್ಷಮತೆಯನ್ನು ಹೊಂದಿದೆ ತಡೆಗಟ್ಟುವ ಕ್ಷಮತೆಯನ್ನು ಹೊಂದಿದೆ ಅದನ್ನು ನಾವು ಉಪಯೋಗಿಸಬಹುದು ಅದರ ಜೊತೆಗೆ ನಿಕೇತನ ಅಂತ ಇದೆ ಅದರಲ್ಲೂ ಒಂದು ಕ್ಷಮತೆ ಇದೆ ಅದನ್ನು ಉಪಯೋಗಿಸಬಹುದು ಈಗ ಅರ್ಕ ಬೀಮ್ ಅಂತ ನಾವು ರಿಲೀಸ್ ಮಾಡಿದೀವಿ ಅದುವೇ ನೇರಳೆ ಚುಕ್ಕೆ ರೋಗಕ್ಕೆ ಒಂದು ಕ್ಷಮತೆಯನ್ನು ಹೊಂದಿದೆ ರೋಗ ನಿರೋಧಕ ಕ್ಷಮತೆಯನ್ನು ಹೊಂದಿದೆ ಅದರ ಜೊತೆಗೆ ಮ್ಯಾಂಕೋಜಿಬ್ ಅಂತ ಬರುತ್ತೆ ನಾನು ಹೇಳಿದಂಗೆ ಕೆಲವೊಂದು ಶಿಲೀಂದ್ರ ನಾಶಕಗಳು ನಾನು ಯಾವುದಕ್ಕೆ ಕೊಳೆ ರೋಗಕ್ಕೆ ಹೇಳಿದೆ ಅದನ್ನೇ ನಾವು ಇದಕ್ಕೂ ಸ್ಪ್ರೇ ಮಾಡೋದ್ರಿಂದಲೂ ನಾವು ಇದನ್ನು ತಡೆಗಟ್ಟಬಹುದಾಗಿದೆ ಇದು ಒಟ್ಟಾರೆಯಾಗಿ ಪ್ರಮುಖವಾಗಿ ಎರಡು ರೋಗಗಳು ಅದರ ಜೊತೆಗೆ ಈರುಳ್ಳಿನಲ್ಲಿ ತ್ರಿಪ್ಸ್ ಅಂದ್ರೆ ತ್ರಿಪ್ಸ್ನ ಕಾಟ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಈ ಕೆಲವೊಂದು ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ಅದರಲ್ಲಿ ಇವಾಗ ತುಂಬ ನಿಮಗೆ ಕಾಮನ್ ಆಗಿ ಸಿಗುವಂತ ಒಂದು ಬ್ರ್ಯಾಂಡ್ ನೇಮ್ಗಳಾದರೆ ರೋಗರ್ ಸ್ಪ್ರೇ ಮಾಡಬಹುದಾಗಿದೆ ಅಥವಾ ರೀಜೆಂಟ್ ಅಂತ ಬರುತ್ತೆ ಅದನ್ನು 2 ml ಪ್ರತಿ ಲೀಟರ್ಗೆ ನೀವು ಸ್ಪ್ರೇ ಮಾಡೋದ್ರಿಂದ ಈ ಒಂದು ತ್ರಿಪ್ಸ್ನ ಒಂದು ಇದನ್ನು ನಾವು ತಡೆಗಟ್ಟಬಹುದಾಗಿದೆ ಅದರ ಜೊತೆಗೆ ಒಂದು ಸಣ್ಣ ಪುಟ್ಟ ಕೀಟಗಳು ಬಾಧೆಗಳು ಇದ್ದಾವೆ ಇದರಲ್ಲಿ ಕ್ಯಾಟರ್ಪಿಲ್ಲರ್ ಲೀಫ್ ಇಟಿಂಗ್ ಎಲೆ ತಿನ್ನುವ ಒಂದು ಕ್ಯಾಟರ್ಪಿಲ್ಲರ್ ಅಂತೀವಿ ಅದು ಬರುತ್ತೆ ಇದನ್ನೆಲ್ಲದನ್ನೂ ಮಾಮೂಲಿ ನಮ್ಮ ಒಂದು ಏನು ಸಿಗುತ್ತೆ ಈ ಒಂದು ಕರಾಟೆ ಅಂತ ಒಂದು ಬರುತ್ತೆ ಅದನ್ನು ನಾವು 2 ml ಪ್ರತಿ ಲೀಟರ್ನಲ್ಲಿ ಸಿಂಪಡಣೆ ಮಾಡೋದ್ರಿಂದ ಈ ಬೇರೆ ಇತರೆ ಕೀಟಗಳನ್ನು ನಾವು ಈರುಳ್ಳಿನಲ್ಲಿ ತಡೆಗಟ್ಟಬಹುದಾಗಿದೆ ಮತ್ತೆ ನಾನು ಇನ್ನೊಂದು ಹೇಳೋದಾದರೆ ಈರುಳ್ಳಿನಲ್ಲಿ ನಾನು ಮೊದಲೇ ಹೇಳಿದಂಗೆ ರೈತರು ಸಾಮಾನ್ಯವಾಗಿ ಫಾಲೋ ಏನು ಮಾಡೋದು ಅಂದರೆ ಪ್ರಾಕ್ಟೀಸ್ ಏನಿದೆ ಅಂದರೆ ಬೀಜನ ಚೆಲ್ತಾರೆ ಅದರಿಂದ ಸಮಸ್ಯೆ ಏನಂದರೆ ಒಂದು ಕಳೆ ಸಮಸ್ಯೆ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ನಿಮಗೆ ಸಲಹೆ ಕೊಡೋದೇನೆಂದರೆ ಎಲ್ಲಿ ನಿಮಗೇನಾದರೂ ಲೇಬರು ಅಥವಾ ನಮ್ಮ ರೈತರ ಹತ್ರ ಲೇಬರ್ ಲಭ್ಯ ಚೆನ್ನಾಗಿದ್ದರೆ ನೀವು ಸಸಿ ನಾಟಿ ಮಾಡಿ ಅಂದರೆ ಸಸಿ ಮಡಿ ಮಾಡಿಬಿಟ್ಟು ನಾಟಿ ಮಾಡೋದ್ರಿಂದ 40 ದಿವಸ ಸಸಿ ಮಡಿ ಆದ 40 ದಿವಸದ ಸಸಿಗಳನ್ನು ನೀವು ನಾಟಿ ಮಾಡೋದ್ರಿಂದ ಅಂದರೆ ಸಾಲಿಂದ ಸಾಲಿಗೆ 15 ಸೆಂಟಿಮೀಟ್ರು ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟ್ರ್ ಅಂತರ ಕೊಟ್ಟು ನೀವು ನಾಟಿ ಮಾಡೋದ್ರಿಂದ ಈ ಕಳೆಯನ್ನು ನಾವು ಶುರುವಿನಲ್ಲೇ ತಡೆಗಟ್ಬೋದು ನಾಟಿ ಮಾಡಿದ್ರಲ್ಲಿ ಒಂದು 2 ಸಲಿಗೆ ನೀವು ಕೈ ಕಳೆಯನ್ನು ಕೀಳೋದ್ರಿಂದ ಇದರಲ್ಲಿ ಕಳೆನ ನಾವು ಹತೋಟಿ ಮಾಡಿ ಒಂದು ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಇದರ ಜೊತೆಗೆ ನಾನು ಮೊದಲೇ ಹೇಳಿದಂಗೆ ಏರುಮಡಿ ಮಾಡೋದು ಒಂದು ಉತ್ತಮವಾದ ಸಲಹೆ ಇವಾಗೆಲ್ಲ ನಮಗೆ ಆಟೋಮ್ಯಾಟಿಕ್ ಬಂಡ್ ಫಾರ್ಮರ್ಸ್ ಎಲ್ಲ ಸಿಗುತ್ತೆ ಟ್ರ್ಯಾಕ್ಟರಲ್ಲಿ ಮತ್ತು ನಾನು ಮೊದಲೇ ಹೇಳಿದಂಗೆ ನಮಗೆ ಟ್ರ್ಯಾಕ್ಟರ್ ಆಪರೇಟ್ ಮಾಡೋವಂಥ ಸಸಿಗಳನ್ನು ನಾಟಿ ಮಾಡೋವಂಥ ಒಂದು ಮೆಷಿನರೀಸು ನಾವು ಡೆವಲಪ್ ಮಾಡಿದ್ದೀವಿ ಸೊ ಇದರದ ಎಲ್ಲ ಒಂದು ಉಪಯೋಗವನ್ನು ರೈತರು ಪಡ್ಕೊಬೋದಾಗಿದೆ ಇದರ ಜೊತೆಗೆ ಡ್ರಿಪ್ ಇರಿಗೇಷನ್ನ ನಾವು ಫಾಲೋ ಮಾಡೋದ್ರಿಂದ ಅಂದರೆ ಸುಮಾರು 2 ಲೀಟರ್ ಅಥವಾ 4 ಲೀಟರ್ ಒಂದು ಗಂಟೆಗೆ 4 ಲೀಟರ್ ಡೆಲಿವರಿ ಕೆಪಾಸಿಟಿ ಇರತಕ್ಕಂಥ ಡ್ರಿಪ್ ಲೈನನ್ನು ನಾವು ಅಳವಡಿಸಿ ಒಂದು 5-5 ಲೈನಿಗೆ ನಾನು ಹೇಳಿದಂಗೆ 5-4 ಲೈನಿಗೆ ಒಂದೊಂದು ಲ್ಯಾಟ್ರಲ್ ಹಾಕೋದ್ರಿಂದ ಆಮೇಲೆ ದಿವಸಕ್ಕೆ 1 ಗಂಟೆ ಓಡಿಸಿದ್ರೂ ಸಾಕು
ನಮಗೆ ಒಂದು 60% ನೀರನ್ನು ನಾವು ಅದರಿಂದ ನಾವು ಸೇವ್ ಮಾಡಬಹುದು ಮತ್ತೆ ಉತ್ತಮವಾದ ಇಳುವರಿ ಮತ್ತೆ ಕಳೆ ನಿಯಂತ್ರಣವನ್ನು ತುಂಬ ಚೆನ್ನಾಗಿ ಮತ್ತೆ ಇದರ ಜೊತೆಗೆ ರೋಗನು ನಿಯಂತ್ರಣ ಆಗುತ್ತೆ ಯಾವುದು ಅನಿ ನೀರಾವರಿಯನ್ನು ನಾವು ಅಳವಡಿಸೋದರಿಂದ ಈರುಳ್ಳಿನಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24/7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ